ಪ್ರಸ್ತುತ ದಿನಮಾನಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಿಂದಾಗಿ ಜನರ ಆರೋಗ್ಯದಲ್ಲಿ ಅನೇಕ ಸಮಸ್ಯೆಗಳು ಉಂಟಾಗುತ್ತಿದ್ದು ಸಾರ್ವಜನಿಕರು ಶುದ್ಧ ನೀರು ಕುಡಿಯುವ ಮೂಲಕ ಆರೋಗ್ಯವಂತರಾಗಿರಬೇಕು ಎಂದು ಪುರಸಭೆ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯರಾದ ಜಗದೀಶ್ ಕವಟಗಿಮಠ್ ಹೇಳಿದರು. ಅವರು ಪುರಸಭೆಯ 15ನೇ ಹಣಕಾಸಿನ ಅಡಿಯಲ್ಲಿ ಚಿಕ್ಕೋಡಿ ಪಟ್ಟಣದ ಡಂಬಲ್ ಪ್ಲಾಟ್ನಲ್ಲಿ 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟಿಸಿ ಮಾತನಾಡುತ್ತಿದ್ದರು. ಕೊರೋನಾ ಹಿನ್ನೆಲೆಯಿಂದಾಗಿ ಸಾಕಷ್ಟು ಕಾಮಗಾರಿ ಕೈಗೊಳ್ಳಲು ಸಾಧ್ಯವಾಗದಿದ್ದರೂ ಲಭ್ಯವಿರುವ ಹಣಕಾಸಿನಲ್ಲಿ ಕೆಲವು ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ ಎಂದರು. 15ನೇ ಹಣಕಾಸಿನ ಆಯೋಗದಲ್ಲಿ ಈ ಶುದ್ಧ ಕುಡಿಯುವ ನೀರಿನ ಘಟಕ ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ಈ ಶುದ್ಧ ಕುಡಿಯುವ ಘಟಕದ ನೀರಿನ ಸದುಪಯೋಗ ಈ ವಾರ್ಡಿನ ಜನರು ಉಪಯೋಗ ಮಾಡ್ಕೋಬೇಕನ್ನೋ ನಮ್ಮ ಅಪೇಕ್ಷೆ ಆಗಿದೆ. ಆ ನಿಟ್ಟಿನಲ್ಲಿ ಉತ್ಸಾಹಿ ಯುವಕರಾದ ವಿಶ್ವನಾಥ್ ಕಾಮಗೌಡ ಅವರ ಈ ಒಂದು ವಾರ್ಡ್ನಲ್ಲಿ ಕಳೆದ ಹಲವಾರು ವರ್ಷಗಳಿಂದ 2ನೇ ಬಾರಿಗೂ ಕೂಡ ಅವರನ್ನು ಆಯ್ಕೆ ಮಾಡಿದ್ರಿಂದ ಅಭಿವೃದ್ಧಿ ಕಾಮಗಾರಿಗಳನ್ನು ಸಾಕಷ್ಟು ತಗೋಬೇಕಾಗಿತ್ತು. ಆದರೆ ಕೆಲವು ಕೊರೋನಾ ಇದರಲ್ಲಿ ಅಭಿವೃದ್ಧಿ ಕೆಲಸ ಅಷ್ಟೊಂದು ನಮಗೆ ಪರಿಪೂರ್ಣವಾಗಿ ಮಾಡಲಿಕ್ಕಾಗಿಲ್ಲ. ಆದರೂ ಕೂಡ ಎಷ್ಟು ಅವಕಾಶ ಹಣಕಾಸಿನ ಅವೈಲೇಬಲ್ ಐತಿ ಅದನ್ನು ನೋಡ್ಕೊಂಡು ತಮಗೆ ಈಗಾಗಲೇ ಈ ಥರದ ಅನುಕೂಲತೆಗಳು ಮಾಡ್ಕೊಡೋಕೆ ಬಂದಿದ್ದೀವಿ. ಹಿಂದೂ ಕೂಡ ಹಿಂದಿನ ಪೀಳಿಗೆಗೂ ಸಾಕಷ್ಟು ಕೆಲಸ ಮಾಡಿಸಿದ್ದೀವಿ, ಈ ಪೀಳಿಗೆಗೂ ಮಾಡೀವಿ. ಶಂಕರಣ್ಣ ಅವರ ವಹಿನಿದ್ದಾಗೂ ಅವಾಗೂ ಮಾಡಿದ್ದೀವಿ. ಈ ಪ್ರತಿ ಬಾರಿನೂ ಈ ವಾರ್ಡಿನ ಬಗ್ಗೆ ವಿಶೇಷ ಕಾಳಜಿ ತಗೊಂಡು ಮಾಡ್ಕೋತ ಬಂದಿದ್ದೀವಿ. ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯೆಯಾದ ರಂಜನಾ ಕಾಮಗೌಡ, ವಿಶ್ವನಾಥ ಕಾಮಗೌಡ, ಪುರಸಭೆ ಉಪಾಧ್ಯಕ್ಷರಾದ ಸಂಜಯ್ ಕವಟಗಿಮಠ್, ಶಂಕರ್ ಪಾಟೀಲ್, ಗುತ್ತಿಗೆದಾರರಾದ ಕಲ್ಲಪ್ಪ ಹಕ್ಕಾರೆ, ಶಿಕ್ಷಕರಾದ ಸುಭಾಷ್ ಸಂಕಪಾಳ್ ಹಾಗೂ ಡಂಬಲ್ ಪ್ಲಾಟ್ನ ಸಾರ್ವಜನಿಕರು ಉಪಸ್ಥಿತರಿದ್ದರು.